हाई स्नेहितरे विजयस्फूर्ति यूट्यूब चानल तमगेल्ल स्वागत स्नेहितरे इवत्तिन वीडियोद विशेष पदवीधर प्राथमिक शाला शिक्षक नेमकाति नडेयता इदे 2022ने सारिदु इदर कट आफ् विश्लेषणे बग्गे माडुत्तिरुवंता ओंदु वीडियो इदु ई संबंध नावु हलवारु ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ಮಾಡುತ್ತಿರುವಂತದ್ದು ಹಾಗೂ ಒಂದು ಸೇಫ್ ಸ್ಕೋರ್ ಎಷ್ಟು ಎನ್ನುವಂತದ್ದು ಜಿಲ್ಲಾವಾರು ಕನ್ಸಿಡರ್ ಮಾಡ್ತಾ ಇರುವಂತದ್ದು ಇದರ ಜೊತೆಗೆ ಆ ಜಿಲ್ಲೆಯಲ್ಲಿ ಇರುವಂತಹ ಒಟ್ಟು ಅಭ್ಯರ್ಥಿಗಳು ಎಷ್ಟು ಇಂಗ್ಲಿಷ್ ಹುದ್ದೆಗಳು ಅದಕ್ಕೆ ಎಲಿಜಿಬಲ್ ಆಗಿರುವಂತಹ ಅಭ್ಯರ್ಥಿಗಳು ಸಮಾಜ ವಿಜ್ಞಾನ ಆಗಿರ್ಬೋದು ಗಣಿತ ವಿಜ್ಞಾನವಾಗಿರ್ಬೋದು ಹಾಗೂ ಜೀವವಿಜ್ಞಾನ ಆಗಿರ್ಬೋದು ವಿಷಯವಾರು ಮತ್ತು ಮಾಧ್ಯಮವಾರು ನಾವು ಒಂದು ಕಟ್ ಆಫ್ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಹಾಗಾದ್ರೆ ಮೊದಲನೇದಾಗಿ ನಾವು ಮಾಡೋಣ ಬೆಳಗಾವಿ ಜಿಲ್ಲೆಯ ಕಟ್ ಆಫ್ ಬೆಳಗಾವಿ ಜಿಲ್ಲೆಯ ಕಟ್ ಆಫ್ ಮಾಡಬೇಕಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಅನ್ನುವಂಥ ಮಾಹಿತಿ ಬೇಕು ಅದಕ್ಕೆ ಸಿಕ್ಕಿರುವಂಥ ಮಾಹಿತಿ 5967 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ ಸೊ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಪರೀಕ್ಷೆಯನ್ನು ಬರೆದಿರುವಂಥ ಅಭ್ಯರ್ಥಿಗಳು 5967 ಹಾಗೆ ನಾವು ಏನು ತಗೊಳ್ಳೋಣ ಅಂದರೆ ಇದು ಒಟ್ಟು ಅಭ್ಯರ್ಥಿಗಳಾಯಿತು ನೆಕ್ಸ್ಟ್ ನಾವು ಇಂಗ್ಲೀಷ್ ವಿಷಯಕ್ಕೆ ಹೋಗೋಣ ಇಂಗ್ಲೀಷ್ ವಿಷಯಕ್ಕೆ ಬಂದರೆ ಬೆಳಗಾವಿಯಲ್ಲಿ 128 ಹುದ್ದೆಗಳಿವೆ ಆ 128 ಹುದ್ದೆಗಳಿಗೆ 988 ಅಭ್ಯರ್ಥಿಗಳು ಏನಾಗಿದ್ದಾರೆ ಆಯ್ಕೆ ಆಗಿರ್ತಾರೆ ಅಂದರೆ ಅರ್ಹತೆಯನ್ನು ಪಡೆದಿರ್ತಾರೆ ಸೊ ಇಲ್ಲಿ 1:7 ಇರುವಂಥದ್ದು ಸೊ 71 ಮೇಲೆ ಯಾರಿದ್ದೀರಾ ನೀವು ಸೇಫ್ ಸ್ಕೋರನ್ನು ಹೊಂದಿದ್ದೀರಾ ಅನ್ನುವಂಥದ್ದು ಇಲ್ಲಿ ಬೆಳಗಾವಿ ಜಿಲ್ಲೆ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ನಂತರ ನೋಡೋದಾದರೆ ಸಮಾಜ ವಿಜ್ಞಾನ ವಿಷಯ ಸಮಾಜ ವಿಜ್ಞಾನ ವಿಷಯಕ್ಕೆ ಬಂದರೆ 251 ಹುದ್ದೆ ಇರುವಂಥದ್ದು ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮ ಹಾಗೂ ಇದರಲ್ಲಿ 1841 ಮಂದಿ ಅರ್ಹತೆಯನ್ನು ಪಡೆದಿದ್ದಾರೆ 1:7 ಇರುವಂಥದ್ದು ಯಾರೆಲ್ಲ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದಲ್ಲಿ 75 ಪ್ಲಸ್ ಇದ್ದೀರಾ ನೀವು ಹುದ್ದೆಯ ನಿರೀಕ್ಷೆಯಲ್ಲಿರ್ಬೋದು 76 GM ಕಟ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ 75 ಪ್ಲಸ್ ಇರೋರು ಸಹ ಇಲ್ಲಿ ಹೋಪನ್ನು ಇಟ್ಕೊಳ್ಬೋದು ಅನ್ನುವಂಥದ್ದು ಹಾಗೆ ನೋಡೋಕೆ ಹೋದರೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 9 ಉರ್ದು ಮಾಧ್ಯಮ ಸಮಾಜ ವಿಜ್ಞಾನ ಸಂಬಂಧಿಸಿದಂಥ ಹುದ್ದೆಗಳಿದೆ ಅಲ್ಲಿ 11 ಜನ ಅರ್ಹತೆ ಪಡೆದಿದ್ದಾರೆ ಸೊ ಯಾರೆಲ್ಲ 72 ಪ್ಲಸ್ ಇದ್ದೀರಾ ನೀವು ಹೋಪನ್ನು ಇಟ್ಕೊಳ್ಬೋದು ಇದು ಪ್ರಮುಖವಾಗಿ ಬೆಳಗಾವಿ ಅಂತಂದಾಗ ಅಲ್ಲಿ ಮರಾಠಿ ಹುದ್ದೆಗಳು ಜಾಸ್ತಿ ಇರುತ್ತೆ ಸೊ 49 ಮರಾಠಿ ಮಾಧ್ಯಮ ಹುದ್ದೆಗಳಿವೆ ಇದಕ್ಕೆ 76 ಜನ ಅರ್ಹತೆ ಪಡೆದಿದ್ದಾರೆ ಯಾರು 73 ಪ್ಲಸ್ ಸ್ಕೋರನ್ನು ತೆಗಿತೀರಿ ನಿಮಗೆ ಇಲ್ಲಿ ಉತ್ತಮ ಅವಕಾಶ ಇರುವಂಥದ್ದು ಬೆಳಗಾವಿ ಜಿಲ್ಲೆಯ ಮರಾಠಿ ಮಾಧ್ಯಮದಲ್ಲಿ ನಂತರ ಗಣಿತ ಮತ್ತು ವಿಜ್ಞಾನ ನೋಡಕ್ಕೆ ಹೋದರೆ 170 ಹುದ್ದೆಗಳಿರುವಂಥದ್ದು 257 ಅರ್ಹತೆ ಪಡೆದಂತಹ ಅಭ್ಯರ್ಥಿಗಳು 70 ಅನ್ನೋದು ಸೇಫೆಸ್ಟ್ ಸ್ಕೋರ್ ಆಗುತ್ತೆ ಹಾಗೆ 67 ಯಾರು ತೆಗಿತೀರಾ ನೀವು ಇದರಲ್ಲಿ ಹೋಪನ್ನು ಇಟ್ಕೊಳ್ಬೋದು ಅನ್ನುವಂಥದ್ದು ಗಣಿತ ವಿಜ್ಞಾನ ಕನ್ನಡ ಮಾಧ್ಯಮ ನಂತರ ಹೋಗೋಣ ಗಣಿತ ಮತ್ತು ವಿಜ್ಞಾನ ಉರ್ದು ಮಾಧ್ಯಮಕ್ಕೆ ಹೋದಾಗ 8 ಹುದ್ದೆಗಳು 6 ಜನ ಅರ್ಹತೆ ಪಡೆದಿದ್ದಾರೆ ಯಾರೆಲ್ಲ ಅರ್ಹತೆ ಪಡೆದಿದ್ದಾರಾ ನಿಮಗೆ ಶುಭಾಶಯ ನೀವು ಹುದ್ದೆಯನ್ನು ಪಡೆಯುವಂಥ ಅವಕಾಶ ಇದೆ ಇನ್ನು ಮರಾಠಿ ಮಾಧ್ಯಮದಲ್ಲಿ ಗಣಿತ ವಿಜ್ಞಾನ 18 ಹುದ್ದೆಗಳಿಗೆ 38 ಜನ ಅರ್ಹತೆ ಪಡೆದಿದ್ದಾರೆ ಯಾರೆಲ್ಲ 69 ಪ್ಲಸ್ ಅಂಕವನ್ನು ಪಡೆದಿದ್ದಾರೆ ನಿಮಗೆ ಅವಕಾಶಗಳಿರುವಂಥದ್ದು ಈ ಮಾಧ್ಯಮದಲ್ಲಿ ನಂತರ ನಾವು ಹೋಗೋದು ಜೀವವಿಜ್ಞಾನ ವಿಷಯಕ್ಕೆ ಜೀವವಿಜ್ಞಾನಕ್ಕೆ ವಿಷಯಕ್ಕೆ ಹೋಗೋದಂದರೆ ಜೀವವಿಜ್ಞಾನದಲ್ಲಿ ಒಟ್ಟು ಕನ್ನಡ ಮಾಧ್ಯಮದಲ್ಲಿ 42 ಹುದ್ದೆಗಳಿವೆ ಈ 42 ಹುದ್ದೆಗಳಿಗೆ ಕೇವಲ 28 ಜನ ಅರ್ಹತೆಯನ್ನು ಪಡೆದಿದ್ದಾರೆ ಸೊ ಯಾರೆಲ್ಲ ಅರ್ಹತೆ ಪಡೆದಿದ್ದೀರಾ ನೀವು ಗಣಿತ ಜೀವವಿಜ್ಞಾನ ವಿಷಯದಲ್ಲಿ ಇನ್ನಾಗಿದ್ದೀರಾ ಅನ್ನುವಂಥದ್ದು ನೆಕ್ಸ್ಟ್ ಬರುವಂಥದ್ದು ಬೆಳಗಾವಿ ಜಿಲ್ಲೆಯಲ್ಲಿ ಆಂಗ್ಲ ಮಾಧ್ಯಮ ಅಂತ ಬರುತ್ತೆ ಸಾರಿ ಉರ್ದು ಮಾಧ್ಯಮ 6 ಹುದ್ದೆಗಳಿಗೆ 8 ಜನ ಅರ್ಹತೆ ಪಡೆದಿದ್ದಾರೆ ಯಾರೆಲ್ಲ 67 ಪ್ಲಸ್ಸನ್ನು ಹೊಂದಿದ್ದೀರಾ ನೀವು ಸೇಫೆಸ್ಟ್ ಆಗಿದ್ದೀರಾ ಅನ್ನುವಂಥದ್ದು ಇನ್ನು ಮರಾಠಿ ಮಾಧ್ಯಮದಲ್ಲಿ 4 ಹುದ್ದೆಗೆ 25 ಜನ ಅರ್ಹತೆಯನ್ನು ಪಡೆದಿದ್ದಾರೆ ಸೊ ಯಾರೆಲ್ಲ 69 ಪ್ಲಸ್ ಇದ್ದೀರಾ ನೀವು ಸೇಫ್ ಆಗಿದ್ದೀರಾ ಅನ್ನುವಂತಹ ಅಂಶ ಇದು ಬೆಳಗಾವಿ ಜಿಲ್ಲೆಯ ಕಟ್ ಆಫ್ ಸಂಬಂಧಿಸಿದಂತಹ ಒಂದು ಚರ್ಚೆ ಸ್ನೇಹಿತರೆ ಮುಂದಿನ ಜಿಲ್ಲೆಗೆ ಹೋಗೋಣ ನಾವು ವಿಜಯಪುರ ಜಿಲ್ಲೆಯಲ್ಲಿ 4330 ಜನ ಪರೀಕ್ಷೆಯನ್ನು ಬರೆದಿದ್ದರು ಈ ಸಂಬಂಧ ನಾವು ಚರ್ಚೆ ಮಾಡಲಿಕ್ಕೆ ಇಂಗ್ಲೀಷ್ ವಿಷಯ ತಗೊಂಡಾಗ 82 ಹುದ್ದೆಗಳಿವೆ 660 ಜನ ಅರ್ಹತೆಯನ್ನು ಪಡೆದಿದ್ದಾರೆ ಯಾರೆಲ್ಲ 71 ತೆಗೆದಿದ್ದೀರಾ 71 ಪ್ಲಸ್ ಇರೋರಿಗೆ ಇಲ್ಲಿ ಚೆನ್ನಾಗಿ ಹೋಪ್ ಇರುವಂಥದ್ದು ನೆಕ್ಸ್ಟ್ ನಾವು ತಗೊಂಡಾಗ ನೆಕ್ಸ್ಟು ನಾವು ನೋಡೋಕೆ ಹೋದಾಗ ಬೆಳಗಾವಿ ಜಿಲ್ಲೆಯಲ್ಲಿ
ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಸಾರಿ ಈ ವಿಜಯಪುರ ಜಿಲ್ಲೆಗೆ ಹೇಳ್ತಾ ಇದ್ದೀವಿ, ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 112 ಹುದ್ದೆಗಳಿತ್ತು. ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ 767 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದಿದ್ದರು. ಸೊ ಇಲ್ಲಿ 76 ಪ್ಲಸ್ ತೆಗೆದವರು GM ಅಲ್ಲಿ ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ. ಸೊ 73 ವರೆಗೂ ಸಹ ಇಲ್ಲಿ ಕ್ಯಾಟಗರಿ ವೈಸ್ ಬರುವಂತಹ ಚಾನ್ಸಸ್ ವಿಜಯಪುರ ಜಿಲ್ಲೆ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮಕ್ಕೆ ಇರುವಂಥದ್ದು. ಸ್ನೇಹಿತರೆ, ಮುಂದೆ ಸಮಾಜ ವಿಜ್ಞಾನ ವಿಷಯದಲ್ಲಿ 21 ಹುದ್ದೆ ಇರುವಂಥದ್ದು ಉರ್ದು ಮಾಧ್ಯಮಕ್ಕೆ, ಅಲ್ಲಿ 29 ಜನ ಅರ್ಹತೆಯನ್ನು ಪಡೆದಿದ್ದಾರೆ. ಯಾರು 72 ಪ್ಲಸ್ ತೆಗೆದಿದ್ದೀರಾ ನೀವು ಇಲ್ಲಿ ಹೋಪನ್ನು ಇಟ್ಕೊಳ್ಬೋದು ಉರ್ದು ಮಾಧ್ಯಮ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ. ನೆಕ್ಸ್ಟು ವಿಜಯಪುರ ಜಿಲ್ಲೆಯಲ್ಲಿ 133 ಗಣಿತ ಮತ್ತು ವಿಜ್ಞಾನ ಹುದ್ದೆಗಳಿದ್ದವು. ಈ 133ರಲ್ಲಿ 796 ಜನ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಸೊ 71 ಪ್ಲಸ್ ಯಾರು ತಗೊಂಡಿದ್ದೀರಾ ನೀವು ಇಲ್ಲಿ ಗಣಿತ ಮತ್ತು ವಿಜ್ಞಾನದಲ್ಲಿ ಸೇಫೆಸ್ಟ್ ಸ್ಕೋರನ್ನು ಹೊಂದಿದ್ದೀರಿ ಅನ್ನುವಂಥದ್ದು 69ರವರೆಗೂ ಸಹ ಕಟ್ ಆಫ್ ಬರುವಂತಹ ಚಾನ್ಸಸ್ ಇದೆ. ಸೊ ತುಂಬ ಸಮಾಜ ವಿಜ್ಞಾನ ಸಾರಿ ಗಣಿತ ಮತ್ತು ವಿಜ್ಞಾನದಲ್ಲಿ ತುಂಬ ಹೆಚ್ಚಿನ ಅಭ್ಯರ್ಥಿಗಳು ಪಾಸಾಗಿರುವಂತಹ ವಿಭಾಗ ಅಂತ ಹೇಳ್ಬೋದು. ಸಾರಿ 133 ಹುದ್ದೆಗಳೆಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಇರುವಂಥ ಹುದ್ದೆಗಳು ಎಷ್ಟು ಅಂದರೆ, ಸಾರಿ 307 ಹುದ್ದೆಗಳಿರುವಂಥದ್ದು. ಸಾರಿ, ವಿಜಯಪುರ ಜಿಲ್ಲೆಯಲ್ಲಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 307 ಹುದ್ದೆ ಇರುವಂಥದ್ದು, 307 ಹುದ್ದೆಗಳಿಗೆ ಅದಕ್ಕೆ 560 ಜನ ಎಲಿಜಿಬಲ್ ಆಗಿದ್ದಾರೆ. 1:5 ಇರುವಂಥದ್ದು. ನಾನು ಶಾಕ್ ಆಗಿಬಿಟ್ಟೆ, ಯಾಕೆ ಹಿಂಗೆ ಇಷ್ಟ ಆಯಿತು ಅಂತ. ಇಲ್ಲ, 1:5 ಇರುವಂಥದ್ದು. ಸೊ 70+ ಏನಿದೆ ಇಲ್ಲಿ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇರುವಂಥದ್ದು ವಿಜಯಪುರ ಜಿಲ್ಲೆಗೆ ಬಂದಾಗ. ಸಾರಿ ಫಾರ್ ಏನು ಮಾಹಿತಿಗೆ. ನೆಕ್ಸ್ಟು ನಾವು ಮುಂದುವರ್ಸೋಣ. ಕಣ್ಣು ತಪ್ಪಿಂದ ಆಗುವಂಥದ್ದು 43 ಹುದ್ದೆ ಇದೆ ಇದು ಉರ್ದು ಮಾಧ್ಯಮಕ್ಕೆ ಸಂಬಂಧಿಸಿದಂತೆ. ಅದರಲ್ಲಿ 40 ಜನ ಅರ್ಹತೆಯನ್ನು ಪಡೆದಿದ್ದಾರೆ. ಯಾರೆಲ್ಲ ಅರ್ಹತೆ ಪಡೆದಿದ್ದೀರಾ, ಕಂಗ್ರಾಚುಲೇಷನ್ಸ್. ಯಾರೆಲ್ಲ 68+ ಇದ್ದೀರಾ, ನೀವೆಲ್ಲ ಸೇಫೆಸ್ಟ್ ಇದ್ದೀರಾ. ಆದರೂ ಸಹ ಯಾರೆಲ್ಲ ಅರ್ಹತೆ ಪಡೆದಿದ್ದೀರಾ, ನೀವೆಲ್ಲರೂ ಹುದ್ದೆ ನಿರೀಕ್ಷೆಯಲ್ಲಿರ್ಬೋದು. ನೆಕ್ಸ್ಟ್ ಬರುವಂಥದ್ದೇ ಜೀವ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ. ಇಲ್ಲೂ ಸಹ ಹೆಚ್ಚಿನ ಹುದ್ದೆಗಳಿವೆ. 249 ಹುದ್ದೆಗಳಿರುವಂಥದ್ದು ಇಲ್ಲಿ ವಿಶೇಷವಾಗಿ 249 ಹುದ್ದೆಗಳು. 249 ಹುದ್ದೆಗಳಿಗೆ ಎಲಿಜಿಬಲ್ ಆಗಿರೋದು ಎಷ್ಟು ಜನ ಅಂದರೆ 258 ಜನ. ಸೊ ಯಾರೆಲ್ಲ ವಿಜಯಪುರದಲ್ಲಿ CBZ ಕ್ಯಾಂಡಿಡೇಟ್ ಇದ್ದೀರಾ, ನೀವೆಲ್ಲರಿಗೂ ಹೆಚ್ಚು ಯಾರೆಲ್ಲ 65+ ಇದ್ದೀರಾ, ನೀವೆಲ್ಲ ಹೋಪ್ ಇಟ್ಕೊಳ್ಬೋದು GMಗೆ. ಹಾಗೂ ಅಷ್ಟೇ ನಿಮ್ಮ ಅಂಕವಲ್ಲಿ 60 ಬಂದಿದ್ದರೂ ಸಹ ನಿಮಗೆ ಇಲ್ಲಿ ಜಾಬ್ ಆಗುವಂಥ ಚಾನ್ಸಸ್ ವಿಜಯಪುರ CBZ ಕ್ಯಾಂಡಿಡೇಟು ಕನ್ನಡ ಮಾಧ್ಯಮಕ್ಕಿದೆ. ಮುಂದೆ ಹೋಗೋಣ. ಉರ್ದು ಮಾಧ್ಯಮದಲ್ಲಿ 25 ಹುದ್ದೆಗಳಿರುವಂಥದ್ದು, ಅದರಲ್ಲಿ 14 ಜನ ಅರ್ಹತೆ ಪಡೆದಿದ್ದಾರೆ. ಯಾರೆಲ್ಲ ಅರ್ಹತೆ ಪಡೆದಿದ್ದೀರಾ, ಎಲ್ರಿಗೂ ಕಂಗ್ರಾಚುಲೇಷನ್ಸ್. ನೀವೆಲ್ಲ ಇಲ್ಲಿ ಎಲಿಜಿಬಿಲಿಟಿಯನ್ನು ಪಡೆದಿದ್ದೀರಾ, ಶಿಕ್ಷಕರಾಗುವಂಥ ಅವಕಾಶವನ್ನು ಪಡೆದಿದ್ದೀರಾ ಅನ್ನುವಂಥದ್ದು. ಮುಂದಿನ ಜಿಲ್ಲೆಗೆ ಹೋಗೋಣ ನಾವು. ಮುಂದಿನ ಜಿಲ್ಲೆ ಅಂತ ಬಂದಾಗ ಅದು ಧಾರವಾಡ ಜಿಲ್ಲೆ ಅನ್ನು ನಾನು ತೆಗೆದುಕೊಂಡಿದ್ದೀನಿ. ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಅಭ್ಯರ್ಥಿಗಳು ನಾವು ನೋಡೋಕೆ ಹೋದರೆ ಒಟ್ಟು ಅಭ್ಯರ್ಥಿಗಳು ಏನಿದೆ ಅಂತ ನೋಡೋಕೆ ಹೋದರೆ 2270 ಜನ ಪರೀಕ್ಷೆಯನ್ನು ಬರೆದಿದ್ದರು. ಅದರಲ್ಲಿ ನಾವು 38 ಇಂಗ್ಲೀಷ್ ಹುದ್ದೆಗಳಿತ್ತು. ಇಲ್ಲಿ 273 ಜನ ಏನಾಗಿದ್ದರು ಅಂದರೆ ಅರ್ಹತೆಯನ್ನು ಪಡೆದಿದ್ದರು. ಸೊ ಹಾಗೆ ನೋಡೋಕೆ ಹೋದಾಗ ನಾವು 72+ ಇರುವಂಥವರು ಧಾರವಾಡದಲ್ಲಿ ಒಂದು ಸೆಪರೇಟ್ ಸ್ಕೋರ್. 68ರವರೆಗೂ ಸಹ ಕ್ಯಾಟಗರಿ ಬರುವಂಥ ಚಾನ್ಸಸ್ ಧಾರವಾಡದಲ್ಲಿ ಇರುವಂಥದ್ದು. ಮುಂದೆ ನೋಡಿದರೆ ಸಮಾಜ ವಿಜ್ಞಾನ ವಿಷಯಕ್ಕೆ ನೋಡ್ತಾ ಇರ್ತೀವಿ. ಸಮಾಜ ವಿಜ್ಞಾನ ವಿಷಯ ಅಂತ ಬಂದಾಗ 113 ಹುದ್ದೆಗಳು ಇರುವಂಥದ್ದು, 730 ಜನ ಅರ್ಹತೆ ಪಡೆದಿದ್ದಾರೆ. ಸೊ ಯಾರೆಲ್ಲ 75 ಆರ್ 76 ಇರ್ತೀರಿ, ನೀವೆಲ್ಲ ಸೇಫೆಸ್ಟ್ ಸ್ಕೋರ್ ಇರ್ತೀರಾ. ಇದರಲ್ಲೇ GM ಕಟ್ ಆಫ್ ನಿಲ್ಲುವಂಥದ್ದು. 72ವರೆಗೂ ಸಹ ಕ್ಯಾಟಗರಿ ಕಟ್ ಆಫು ಬರುವಂಥದ್ದು ಧಾರವಾಡ, ಸಾರಿ ಈಗ ಹೇಳ್ತಿರುವಂಥದ್ದು ಧಾರವಾಡ ಜಿಲ್ಲೆದು. ಸೊ ಧಾರವಾಡ ಜಿಲ್ಲೆಯಲ್ಲಿ ಬರುವಂಥದ್ದು ಮಿಸ್ ಆಯಿತು. ಧಾರವಾಡ ಜಿಲ್ಲೆಯ ಬಗ್ಗೆ ಮಾತಾಡ್ತಿರುವಂಥದ್ದು 2270 ಕ್ಯಾಂಡಿಡೇಟ್, 38 ಸಮಾಜ ವಿಜ್ಞಾನದ ಸಾರಿ ಇಂಗ್ಲೀಷ್ ವಿಷಯಗಳು, 273 ಅರ್ಹ ಅಭ್ಯರ್ಥಿಗಳು ಇರುವಂಥದ್ದು. ಹಾಗೆ ಸಮಾಜ ವಿಜ್ಞಾನದಲ್ಲಿ 113 ಹುದ್ದೆಗಳೇನಿದೆ, ಕನ್ನಡ ಮಾಧ್ಯಮದಲ್ಲಿ 730 ಜನ ಅರ್ಹ ಅಭ್ಯರ್ಥಿಗಳು ಸಿಕ್ಕಿದ್ದಾರೆ. ಹಾಗೆ ಮುಂದುವರೆದರೆ 30 ಜನ ಏನಿದ್ದಾರೆ, 30 ಜನ ಉರ್ದು ಮಾಧ್ಯಮದ ಅಭ್ಯರ್ಥಿಗಳಿದ್ದಾರೆ. 75 ಜನ ಸಾರಿ 30 ಹುದ್ದೆಗಳು, 75 ಜನ ಆಯ್ಕೆಯಾಗಿದ್ದಾರೆ. ಸೊ ಇಲ್ಲಿ ನಾವು ನೋಡೋಕೆ ಹೋದರೆ ಧಾರವಾಡದಲ್ಲಿ
ಅದು ಉರ್ದು ಮಾಧ್ಯಮದಲ್ಲಿ 72 ಅನ್ನುವಂಥದ್ದು ಒಂದು ಸೇಫೆಸ್ಟ್ ಸ್ಕೋರ್ ಆಗಿರುವಂಥದ್ದು. ನೆಕ್ಸ್ಟ್ ನೋಡೋಕೆ ಹೋದರೆ ಧಾರವಾಡದಲ್ಲಿ ಮರಾಠಿ ಹಾಗೂ ತೆಲುಗು ಮಾಧ್ಯಮ ಇಲ್ಲ. ನಾವು ಸೀದಾ ಹೋಗೋಣ ನೂರ ಎಂಟು ಹುದ್ದೆ ಇರುವಂಥದ್ದು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ ಕನ್ನಡ ಮಾಧ್ಯಮದಲ್ಲಿ 108 ಅಲ್ಲಿ 158 ಜನ ಅರ್ಹತೆಯನ್ನು ಪಡೆದುಕೊಂಡಿದ್ದರು. ಸೊ ಅವ್ರು 70 ಅನ್ನುವಂಥದ್ದು ಒಂದು ಸೇಫೆಸ್ಟ್ ಸ್ಕೋರ್, 67 ಕ್ಯಾಟಗರಿಯಲ್ಲಿ ಸೇಫ್ ಆಗುವಂಥ ಸ್ಕೋರ್ ಆಗಿದೆ ಈ ವಿಷಯದಲ್ಲಿ. ನೆಕ್ಸ್ಟು ಉರ್ದು ಮಾಧ್ಯಮದಲ್ಲಿ 14 ಹುದ್ದೆಗಳಿವೆ, 17 ಜನ ಅರ್ಹತೆ ಪಡೆದಿದ್ದಾರೆ. ಯಾರೆಲ್ಲ 68 ಪ್ಲಸ್ ಇದ್ದೀರಾ, ನೀವು ಸೇಫ್ ಇದ್ದೀರಿ ಅನ್ನುವಂಥದ್ದು. ಮುಂದೆ ಹೋದರೆ ಸಿ ಬಿ ಝೆಡ್ ಕ್ಯಾಂಡಿಡೇಟ್ಗೆ ಇರುವಂಥದ್ದು ಅದಿ ಕೇವಲ ಎಷ್ಟು ಹುದ್ದೆಗಳಿವೆ ಸಿ ಬಿ ಝೆಡ್ ಕ್ಯಾಂಡಿಡೇಟ್ಗೆ ಅಂದರೆ ಅದು ಸೆಕೆಂಡ್ 17 ಹುದ್ದೆಗಳಿರುವಂಥದ್ದು. 17 ಹುದ್ದೆಗಳಿಗೆ 27 ಜನ ಅರ್ಹತೆಯನ್ನು ಪಡೆದಿದ್ದಾರೆ. ಸೊ 68 ಪ್ಲಸ್ ಯಾರಿದ್ದೀರಾ, ನೀವು ಸೇಫೆಸ್ಟ್ ಸ್ಕೋರಲ್ಲಿದ್ದೀರಿ ಅನ್ನುವಂಥದ್ದು. ಇನ್ನು 3 ಹುದ್ದೆ ಸಿ ಬಿ ಝೆಡ್ಡಲ್ಲಿ ಉರ್ದು ಮಾಧ್ಯಮಕ್ಕಿತ್ತು, ಯಾರೂ ಅರ್ಹತೆಯನ್ನು ಪಡೆದಿಲ್ಲ. ಇವಿಷ್ಟು ಧಾರವಾಡ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತಹ ಒಂದು ಕಟ್ ಆಫ್ ಬಗ್ಗೆ ನಾವು ಹೇಳ್ತಿರುವಂಥದ್ದು ಧಾರವಾಡ. ಧಾರವಾಡ ಆದಮೇಲೆ ಮುಂದಿನ ಜಿಲ್ಲೆ ಬರುವಂಥದ್ದು ಗದಗ ಜಿಲ್ಲೆಯನ್ನು ನೋಡೋಣ. ಗದಗ ಜಿಲ್ಲೆಯಲ್ಲಿ ಹೇಗಿದೆ ಕಟ್ ಆಫ್ಸ್? ಮೊದಲು ಗದಗ ಜಿಲ್ಲೆಯಲ್ಲಿರುವಂತಹ ಅಭ್ಯರ್ಥಿಗಳೆಷ್ಟು ಅಂದರೆ 1160 ಜನ ಅಭ್ಯರ್ಥಿಗಳು ಏನು ಇದ್ದಾರೆ ಗದಗ ಜಿಲ್ಲೆಯಲ್ಲಿ. ಇಲ್ಲಿ ಇಂಗ್ಲೀಷ್ ವಿಷಯ 20 ಹುದ್ದೆಗಳಿತ್ತು, 20 ಹುದ್ದೆಗೆ 61 ಜನ ಅರ್ಹತೆ ಪಡೆದಿದ್ದರು. ಯಾರೆಲ್ಲ 69 ಪ್ಲಸ್ ಇದ್ದೀರಾ, ನೀವು ಗದಗದಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಸೇಫಲ್ಲಿದ್ದೀರಾ ಅನ್ನುವಂಥದ್ದು. ಹಾಗೆ 61 ಹುದ್ದೆ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದಲ್ಲಿತ್ತು. ಈ ಇದಕ್ಕೆ ಸಂಬಂಧಿಸಿದಂತೆ ಹೇಳಬೇಕು ಅಂದರೆ 416 ಜನ ಅರ್ಹತೆಯನ್ನು ಪಡೆದಿದ್ದರು. ಯಾರೆಲ್ಲ 74 ಪ್ಲಸ್ ತೆಗೆದಿದ್ದೀರಾ, ನೀವು ಗದಗದಲ್ಲಿ ಸ್ವಲ್ಪ ಸೇಫಲ್ಲಿದ್ದೀರಾ ಸಮಾಜ ವಿಜ್ಞಾನ ವಿಷಯದಲ್ಲಿ ಅನ್ನುವಂಥದ್ದು. ಮುಂದೆ ಹೋದರೆ ಗಣಿತ ಮತ್ತು ವಿಜ್ಞಾನಕ್ಕೆ ಹೋದರೆ ಎಪ್ಪತ್ತೆರಡು ಹುದ್ದೆಗಳಿರುವಂಥದ್ದು ಗಣಿತ ಮತ್ತು ವಿಜ್ಞಾನಕ್ಕೆ. 72 ಹುದ್ದೆಗೆ 145 ಜನ ಅರ್ಹತೆಯನ್ನು ಪಡೆದುಕೊಂಡಿದ್ದರು. ಸೊ ಈ 145 ಜನ ಅರ್ಹತೆ 75:2 ಇರುವಂಥದ್ದು. 69 ಯಾರು ತೆಗಿತೀರಾ ಪ್ಲಸ್ಸಲ್ಲಿ, 69 ಪ್ಲಸ್ ಅನ್ನುವಂಥದ್ದು ಇಲ್ಲಿ ಸೇಫೆಸ್ಟ್ ಸ್ಕೋರ್ ಆಗುತ್ತೆ 69 ಪ್ಲಸ್. ಇದು ಯಾವ ಜಿಲ್ಲೆ? ಗದಗ ಜಿಲ್ಲೆಗೆ ಸಂಬಂಧಪಟ್ಟಂಥ ಮಾಹಿತಿ. 72 ಹುದ್ದೆ 145ಕ್ಕೆ ಸಂಬಂಧಿಸಿದಂಥ ಒಂದು ಕಟ್ ಆಫ್ ಮಾಹಿತಿ. ನೆಕ್ಸ್ಟು ಇದೇ ವಿಷಯದಲ್ಲಿ ಅಂದರೆ ಗಣಿತ ಮತ್ತು ವಿಜ್ಞಾನದಲ್ಲಿ ಉರ್ದು ಮಾಧ್ಯಮದಲ್ಲಿ ಏನು ಹುದ್ದೆ ಇತ್ತು, 9 ಹುದ್ದೆಗೆ ಇಬ್ಬರು ಅಭ್ಯರ್ಥಿಗಳಷ್ಟೇ ಅರ್ಹತೆ ಪಡ್ಕೊಂಡಿದ್ದಾರೆ. ಯಾರು ಅರ್ಹತೆ ಪಡ್ಕೊಂಡಿದ್ದೀರಾ, ನಿಮಗೆ ಕಂಗ್ರ್ಯಾಚುಲೇಷನ್ಸ್, ನೀವು ಜಾಬ್ ಇನ್ ಆಗಿದ್ದಾರೆ. ಇನ್ನು ಸಿ ಬಿ ಝೆಡ್ ಕ್ಯಾಂಡಿಡೇಟ್ ಬಗ್ಗೆ ಹೇಳಬೇಕು ಅಂದರೆ 13 ಹುದ್ದೆಗಳಿತ್ತು, 13 ಹುದ್ದೆಗೆ 10 ಜನ ಅರ್ಹತೆಯನ್ನು ಪಡೆದುಕೊಂಡಿದ್ದರು. ಸೊ ಅರ್ಹತೆಯನ್ನು ಯಾರು ಪಡ್ಕೊಂಡಿದ್ರಿ, ನಿಮಗೆ ಕಂಗ್ರ್ಯಾಚುಲೇಷನ್ಸ್, ನೀವು ಸಹ ಈ ಪರೀಕ್ಷೆಯಲ್ಲಿ ಉತ್ತಮ ಒಂದು ಪ್ರದರ್ಶನ ನೀಡಿದ್ದೀರಾ, ಅರ್ಹತೆ ಪಡೆದಿದ್ದೀರಾ, ನಿಮಗೂ ಸಹ ಹುದ್ದೆ ಸಿಗಲಿ ಅನ್ನುವಂತಹ ಶುಭಾಶಯ ಹೇಳ್ತೀನಿ. ಕಟ್ ಆಫ್ ಅಂದರೆ 67 ಅನ್ನುವಂಥದ್ದು ಒಂದು ಸೇಫೆಸ್ಟ್ ಸ್ಕೋರ್ ಅಂತಲೇ ಗದಗ ಜಿಲ್ಲೆಗೆ ಹೇಳ್ಬೋದು. ಮುಂದಿನ ಜಿಲ್ಲೆ ಸ್ನೇಹಿತರೆ ಅದು ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆಗೆ ಬಂದರೆ 1924 ಅನ್ನುವಂಥದ್ದು ಇಲ್ಲಿನ ಅಭ್ಯರ್ಥಿಗಳಿರುವಂಥದ್ದು. 27 ಹುದ್ದೆ ಇಂಗ್ಲೀಷ್ ವಿಷಯಕ್ಕಿದೆ, ಅದಕ್ಕೆ 47 ಜನ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. 70 ಅನ್ನುವಂಥದ್ದು ಒಂದು ಸೇಫೆಸ್ಟ್ ಸ್ಕೋರ್ ಆಗಿದೆ ಇಂಗ್ಲೀಷಲ್ಲಿ. ಇನ್ನು ಸಮಾಜ ವಿಜ್ಞಾನಕ್ಕೆ ನಾವು ಹೋಗೋದಾದರೆ ಮೂವತ್ತ್ಮೂರು ಹುದ್ದೆ ಇರುವಂಥದ್ದು ಸಮಾಜ ವಿಜ್ಞಾನಕ್ಕೆ. ಅಲ್ಲಿ 285 ಕ್ಯಾಂಡಿಡೇಟ್ ಏನು ಬರೆದಿದ್ದಾರೆ, ಅರ್ಹತೆಯನ್ನು ಪಡೆದಿದ್ದಾರೆ. 76 ಅನ್ನುವಂಥದ್ದು ಹಾವೇರಿಯ ಕಟ್ ಆಫ್ ಆಗುವಂಥ ಚಾನ್ಸಸ್ ಇದೆ. 76 ಹಾವೇರಿಯ ಕಟ್ ಆಫ್ ಆಗುವ ಚಾನ್ಸಸ್ ಇದೆ ಸ್ನೇಹಿತರೆ. ಇನ್ನು ಹಾವೇರಿಯಲ್ಲಿ ಸಮಾಜ ವಿಜ್ಞಾನ ಉರ್ದು ಮಾಧ್ಯಮಕ್ಕೆ 8 ಹುದ್ದೆ ಇತ್ತು, 16 ಜನ ಅರ್ಹತೆಯನ್ನು ಪಡೆದಿದ್ದರು. ಸೊ 73 ಪ್ಲಸ್ ಇಲ್ಲಿ ಕಟ್ ಆಫ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ನೂರ 186 ಹುದ್ದೆಗಳು ಇರುವಂಥದ್ದು ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ. 186 ಹುದ್ದೆಗೆ 413 ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ.
ಇಲ್ಲಿ 70+ ಕಟ್ ಆಫ್ ಆಗುವಂಥ ಎಲ್ಲ ಚಾನ್ಸಸ್ ಇರುವಂಥದ್ದು. ಹಾಗೆ 46 ಉರ್ದು ಮಾಧ್ಯಮದಲ್ಲಿ ಹುದ್ದೆ ಇತ್ತು, ಅದರಲ್ಲಿ 59 ಜನ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಯಾರು 67+ ತೆಗೆದಿದ್ದೀರಾ, ನಿಮ್ಮೆಲ್ಲರಿಗೂ ಮ್ಯಾಥ್ಸ್ ಮತ್ತು ಸೈನ್ಸು ಉರ್ದು ಮಾಧ್ಯಮದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅವಕಾಶ ಇದೆ. ನೆಕ್ಸ್ಟ್ ನಾವು ನೋಡೋಕೆ ಹೋದರೆ ಹಾವೇರಿ ಜಿಲ್ಲೆಯಲ್ಲಿ CBZ ಕ್ಯಾಂಡಿಡೇಟ್ಗೆ CBZ ಸ್ನೇಹಿತರೆ 51 ಹುದ್ದೆ ಇರುವಂಥದ್ದು, 51 ಹುದ್ದೆ CBZ ಕನ್ನಡ ಮಾಧ್ಯಮದಲ್ಲಿ ಇರುವಂಥದ್ದು. ಈ 51 ಹುದ್ದೆಗೆ ಅರ್ಹತೆಯನ್ನು 88 ಜನ ಪಡ್ಕೊಂಡಿದ್ದಾರೆ, 67+ ಒಂದು ಸೇಫೆಸ್ಟ್ ಸ್ಕೋರ್. ಅದೇ ಉರ್ದು ಮಾಧ್ಯಮಕ್ಕೆ ಬಂದರೆ 12 ಹುದ್ದೆಗಳಿಗೆ 23 ಜನ ಅರ್ಹತೆ ಪಡೆದುಕೊಂಡಿದ್ದಾರೆ, 66+ ಏನಿದೆ ಅದು ಸೇಫೆಸ್ಟ್ ಸ್ಕೋರ್ ಆಗುತ್ತೆ. ಇದು ಹಾವೇರಿ ಜಿಲ್ಲೆಯ ಕಟ್ ಆಫ್ ಬಗ್ಗೆನ ಒಂದು ಚರ್ಚೆ. ಮುಂದಿನ ಜಿಲ್ಲೆಗೆ ಹೋಗೋಣ. ಮುಂದಿನ ಜಿಲ್ಲೆ ಅದು ಉತ್ತರ ಕನ್ನಡ ಸ್ನೇಹಿತರೆ. ಉತ್ತರ ಕನ್ನಡ ಜಿಲ್ಲೆ ನಿಮಗೆ ಗೊತ್ತಿರುವಂಥದ್ದು 555 ಜನ ಪರೀಕ್ಷೆಯನ್ನು ಬರೆದಿದ್ದರು. ಹೆಚ್ಚಿನ ಹುದ್ದೆಗಳಿಲ್ಲಾಗಿತ್ತು, ಆದರೂ ಸಹ 555 ಜನ ಪರೀಕ್ಷೆಯನ್ನು ಬರೆದಿದ್ದರು. ಉತ್ತರ ಕನ್ನಡದಲ್ಲಿ 27 ಇಂಗ್ಲೀಷ್ ಹುದ್ದೆಗೆ 47 ಜನ ಅರ್ಹತೆಯನ್ನು ಪಡೆದಿದ್ದರು. 69+ ಯಾರಿದ್ದೀರಾ, ನೀವು ಇಲ್ಲಿ ಸೇಫ್ ಆಗಿದ್ದೀರಾ ಅನ್ನುವಂಥದ್ದು. ಹಾಗೆ 20 ಸಮಾಜ ವಿಜ್ಞಾನದ ಹುದ್ದೆಗಳಿಗೆ 126 ಜನ ಅರ್ಹತೆಯನ್ನು ಪಡೆದಿದ್ದರು. ಯಾರೆಲ್ಲ 75+ ತೆಗೆದಿದ್ದರೆ ನೀವು ಸೇಫ್ ಸ್ಕೋರಲ್ಲಿ ಇದ್ದೀರಾ ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ. ಹಾಗೂ 6 ಉರ್ದು ಮಾಧ್ಯಮ ಹುದ್ದೆಗಳಿಗೆ ಕೇವಲ 2 ಅರ್ಹತೆ ಪಡ್ಕೊಂಡಿದ್ದರು. ಯಾರೆಲ್ಲ ಅರ್ಹತೆ ಪಡ್ಕೊಂಡಿದ್ದಾರೆ, ನಿಮ್ಮ ಕಂಗ್ರಾಚುಲೇಷನ್ಸ್, ನೀವು ಈಗಾಗಲೇ ಜಾಬನ್ನು ಪಡೆದಿದ್ದೀರಿ. ಉತ್ತರ ಕನ್ನಡ ಸಮಾಜ ವಿಜ್ಞಾನ ವಿಷಯದ ಉರ್ದು ಮಾಧ್ಯಮದ ಅರ್ಹ 2 ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಶುಭಾಶಯ ತಿಳಿಸ್ತಾ ಇದೆ, ವಿಜಯ ಸ್ಫೂರ್ತಿ. ನೆಕ್ಸ್ಟ್ ನಾವು ಗಣಿತ ಮತ್ತು ವಿಜ್ಞಾನಕ್ಕೆ ಹೋದರೆ 68 ಹುದ್ದೆಗಳಿವೆ. ಕನ್ನಡ ಮಾಧ್ಯಮಕ್ಕೆ 113 ಜನ ಅರ್ಹತೆಯನ್ನು ಪಡೆದಿದ್ದಾರೆ. ಸೊ ಇಲ್ಲಿ 68 ಅನ್ನುವಂಥದ್ದು ಒಂದು ಸೇಫೆಸ್ಟ್ ಸ್ಕೋರ್ ಆಗುತ್ತೆ. ಇನ್ನು ಉರ್ದು ಮಾಧ್ಯಮ ಗಣಿತ ಮತ್ತು ವಿಜ್ಞಾನದಲ್ಲಿ 8 ಹುದ್ದೆಗಳಿಗೆ 2 ಅರ್ಹತೆಯನ್ನು ಪಡೆದುಕೊಂಡಿದ್ದರು. ಸಹ ಇಬ್ಬರಿಗೆ ಸಹ ವಿಜಯ ಸ್ಫೂರ್ತಿ, ಶುಭಾಶಯವನ್ನು ತಿಳಿಸ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು CBZ ಕ್ಯಾಂಡಿಡೇಟ್ಗೆ ಹೋದರೆ CBZ 5 ಹುದ್ದೆಗಳಿರುವಂಥದ್ದು, 5 ಜನ ಅರ್ಹತೆ ಪಡೆದಿದ್ದಾರೆ. ಸೊ ಈ 5 ಜನ ಇರುವಂತಹ ಮೀಸಲಾತಿಗೆ ಅನುಗುಣವಾಗಿದ್ದರೆ ಎಲ್ರಿಗೂ ಸಹ ಉದ್ಯೋಗ ಸಿಗುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಮೀಸಲಾತಿ ಅನುಗುಣ ಆಗಿಲ್ಲ ಅಂದರೆ ಹುದ್ದೆ, ಒಂದಿಬ್ಬರ ಹುದ್ದೆ ಕೈ ತಪ್ಪುವಂಥ ಚಾನ್ಸಸ್ಸು ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸೊ ವೆರಿ ಇಂಪಾರ್ಟೆಂಟ್ ಜಿಲ್ಲೆ ಅದು ಚಿಕ್ಕೋಡಿ ಅನ್ನುವಂಥದ್ದು. ತುಂಬ ಹಲವಾರು ಅಭ್ಯರ್ಥಿಗಳ ಒಂದು ಕ್ವಶನ್ ಚಿಕ್ಕೋಡಿ ಜಿಲ್ಲೆಗೆ ಸಂಬಂಧಿಸಿಪಟ್ಟಂಥ ಒಂದು ಕಟ್ ಆಫ್ ಹೇಳ್ತಾ ಇದ್ದೀನಿ. ಇಲ್ಲಿ 11,199 ಅಭ್ಯರ್ಥಿಗಳು ಇರುವಂಥದ್ದು. ಮೊದಲನೇದಾಗಿ 132 ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದಂಥ ಹುದ್ದೆಗಳಿತ್ತು, ಅದಕ್ಕೆ 956 ಜನ ಅರ್ಹತೆಯನ್ನು ಪಡೆದುಕೊಂಡಿದ್ದರು. ಯಾರೆಲ್ಲ 72+ ತೆಗೆದಿದ್ದೀರಾ, ನಿಮಗೆ ಇಲ್ಲಿ GMLಲ್ಲಿ ಹೋಪ್ ಇರುವಂಥದ್ದು. 67ವರೆಗೂ ಸಹ ನಿಮಗೆ ಕ್ಯಾಟಗರಿಯಲ್ಲಿ ಹೋಪ್ ಇರುವಂಥದ್ದು ಇದು ಚಿಕ್ಕೋಡಿ ಜಿಲ್ಲೆಯಲ್ಲಿ. ಮುಂದಿನ ವಿಷಯ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮ. ಚಿಕ್ಕೋಡಿ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಚಿಕ್ಕೋಡಿ ಜಿಲ್ಲೆಯಲ್ಲಿ 515 ಏನು ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮ ಹುದ್ದೆ ಇದೆ, ಇದಕ್ಕೆ 4,174 ಮಂದಿ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಒಂದಿಷ್ಟು 8ಲ್ಲಿ. ಯಾರೆಲ್ಲ 76 ತೆಗೆದಿರ ನೀವು ಸೇಫೆಸ್ಟ್ ಆ್ಯಂಡ್ GM ಕ್ಯಾಂಡಿಡೇಟ್. ಯಾರೆಲ್ಲ 72ವರೆಗೆ ತೆಗೆದಿದ್ದೀರಾ, ನಿಮಗೂ ಕ್ಯಾಟಗರಿಯಲ್ಲಿ ಉದ್ಯೋಗ ಸಿಗುವಂಥದ್ದು ಚಿಕ್ಕೋಡಿ ಜಿಲ್ಲೆಗೆ ಸಂಬಂಧಪಟ್ಟಂತೆ. ಮುಂದೆ ಚಿಕ್ಕೋಡಿ ಜಿಲ್ಲೆಯಲ್ಲಿ ಉರ್ದು ಮಾಧ್ಯಮದಲ್ಲಿ ಎಷ್ಟು ಹುದ್ದೆ ಇದೆ ಅಂದರೆ 35 ಹುದ್ದೆ ಇದೆ. 35 ಹುದ್ದೆಗಳಿಗೆ 48 ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದರು. ಯಾರೆಲ್ಲ 72+ ತೆಗೆದಿದ್ದೀರಾ, ನೀವೆಲ್ಲ ಸೇಫಲ್ಲಿದ್ದೀರಾ ಅನ್ನುವಂಥದ್ದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇದು. ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಗಣಿತ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 335 ಹುದ್ದೆಗಳಿತ್ತು. ಅರ್ಹತೆಯನ್ನು ಪಡೆದವರು ಎಷ್ಟು ಜನ ಅಂದರೆ 500 ಜನ ಪಡೆದಿದ್ದಾರೆ. ಸೊ ಯಾರೆಲ್ಲ 68 ತೆಗೆದಿದ್ದೀರಾ, ನೀವೆಲ್ಲ ಸೇಫ್ ಝೋನಲ್ಲಿದ್ದೀರಾ ಗಣಿತ ಮತ್ತು ವಿಜ್ಞಾನ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ಹಾಗೆ ಉರ್ದು ಮಾಧ್ಯಮಕ್ಕೆ 40 ಹುದ್ದೆಗಳಿದೆ, 26 ಜನ ಅರ್ಹತೆ ಪಡೆದಿದ್ದಾರೆ. ಸೊ ಆ 26 ಜನರು ಹುದ್ದೆಯನ್ನು ಪಡೆದುಕೊಳ್ಳಲಿಕ್ಕೆ ಸಫಲರಾಗಲಿ ಅನ್ನುವಂಥ ಹಾರೈಕೆ, ಯಾಕೆಂದರೆ ಅವರ ಮೀಸಲಾತಿ ಅನುಗುಣವಾಗಿದ್ದರೆ ಎಲ್ರಿಗೂ ಸಹ ಉದ್ಯೋಗ ಸಿಗುತ್ತೆ. ನಾನು ನೆಕ್ಸ್ಟು CBZ ಕ್ಯಾಂಡಿಡೇಟ್ ಬಗ್ಗೆ ಹೇಳ್ತೀನಿ. CBZ ಕ್ಯಾಂಡಿಡೇಟ್
ಪೋಸ್ಟ್ ಎಷ್ಟಿದೆ ಅನ್ನುವಂಥದ್ದು, 214 ಹುದ್ದೆಗಳಿರುವಂಥದ್ದು ಇಲ್ಲಿ, 214 ಹುದ್ದೆಗಳಿರುವಂಥದ್ದು, ಅದಕ್ಕೆ 155 ಜನ ಅಷ್ಟೇ ಅರ್ಹವಾಗಿರೋದು. ಸೊ ಯಾರೆಲ್ಲ ಸಿ ಬಿ ಝಡ್ ಬರೆದಿದ್ದೀರಾ, 60+ ಇರಲಿ, ನೀವು ಕ್ಯಾಟಗರಿಲಿ ಕೂತ್ರೆ ನಿಮಗೂ ಜಾಬ್ ಆಗುವಂಥದ್ದು ಸ್ನೇಹಿತರೆ. ಕ್ಯಾಟಗರಿಗೆ ಅನುಗುಣವಾಗಿರಬೇಕು ಅಷ್ಟೇ. ಸೊ ನಿಮಗೂ ಸಹ ಉದ್ಯೋಗ ಸಿಗುತ್ತೆ ಅನ್ನುವಂಥದ್ದು. ಇದು ಚಿಕ್ಕೋಡಿ ಜಿಲ್ಲೆಯ ಮಾಹಿತಿ. ಮುಂದಿನ ಜಿಲ್ಲೆ ಅದು ಸಿರ್ಸಿ, ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಬರುವಂಥದ್ದು, ಆದರೆ ಇದನ್ನು ಪ್ರತ್ಯೇಕ ಸೆಕ್ಷನ್ ಜಿಲ್ಲೆ ಅಂತ ಮಾಡಿದ್ದಾರೆ. ಸೊ ಈ ಬಾರಿ ಸಿರ್ಸಿ ಜಿಲ್ಲೆಯಲ್ಲೇ ಹೆಚ್ಚು ಹುದ್ದೆ ಇರುವಂಥದ್ದು. ಸಿರ್ಸಿದೇ ನೋಡ್ತಾ ಹೋದರೆ ನಾವು 4,200 ಅಭ್ಯರ್ಥಿಗಳು ಇರುವಂಥದ್ದು ಸಿರ್ಸಿಯಲ್ಲಿ. 73 ಇಂಗ್ಲೀಷ್ ಹುದ್ದೆ ಇತ್ತು, ಅದಕ್ಕೆ 824 ಜನ ಅರ್ಹ ಅಭ್ಯರ್ಥಿಗಳು ಸಿಕ್ಕಿರುವಂಥದ್ದು. ಇಂಗ್ಲೀಷ್ ವಿಷಯ ಸಂಬಂಧಪಟ್ಟಂತೆ 73 ಹುದ್ದೆಗಳಿಗೆ 824 ಜನ, 72 ಏನಾಗುತ್ತೆ ಇಲ್ಲಿ ಕಟ್ ಆಫ್ ಆಗುವಂಥ ಚಾನ್ಸಸ್ ಇರುವಂಥದ್ದು ಹೋಪಲ್ಲಿ. 69 ಅವರಿಗೂ ಸಹ ಕ್ಯಾಟಗರಿಯಲ್ಲಿ ಸಿಗುವಂಥ ಚಾನ್ಸಸ್ಸು ಇಂಗ್ಲೀಷ್ ವಿಷಯ ಸಿರ್ಸಿ ಜಿಲ್ಲೆಗಿರುವಂಥದ್ದು. ಮುಂದೆ ಸಿರ್ಸಿ ಬಗ್ಗೆ ಹೇಳಬೇಕು ಅಂದರೆ 128 ಸಮಾಜ ವಿಜ್ಞಾನದ ಕನ್ನಡ ಹುದ್ದೆ ಇರುವಂಥದ್ದು, 1,292 ಜನ ಅರ್ಹತೆ ಪಡೆದಿದ್ದಾರೆ. 76 ಕಟ್ ಆಫ್ ಆಗುವಂಥ ಚಾನ್ಸಸ್ ಇರುವಂಥದ್ದು. 72ರವರೆಗೂ ಸಹ ಒಂದು ಕ್ಯಾಟಗರಿಯಲ್ಲಿ ಹುದ್ದೆ ಸಿಗುವಂಥ ಅವಕಾಶ ಇರುವಂಥದ್ದು ಸಿರ್ಸಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ. ನೆಕ್ಸ್ಟು ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಹೋದರೆ 162 ಪೋಸ್ಟ್ಗಳಿವೆ, 162 ಪೋಸ್ಟ್ಗೆ 195 ಜನ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಸೊ ಇಲ್ಲಿ ಕಟ್ ಆಫ್ ಅನ್ನುವಂಥದ್ದು 70 ಆಗುತ್ತೆ. 65ವರೆಗೂ ಸಹ ನಿಮಗೆ ಕ್ಯಾಟಗರಿಯಲ್ಲಿ ಉದ್ಯೋಗ ಸಿಗುವಂಥ ಅವಕಾಶ ಇರುತ್ತೆ ಸ್ನೇಹಿತರೆ. ಹಾಗೆ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಜಿಲ್ಲೆಯಲ್ಲಿ ಬೀತರಲ್ಲ 15 ಏನಿದೆ ಅಂದರೆ ಉರ್ದು ಹುದ್ದೆ ಇದೆ, ಅದಕ್ಕೆ 9 ಜನ ಅರ್ಹತೆ ಪಡೆದಿದ್ದಾರೆ. ಸೊ ಕ್ಯಾಟಗರಿ ನಿಂತರೆ ಈ 9 ಜನಕ್ಕೂ ಸಹ ಹುದ್ದೆ ಸಿಗುವಂಥ ಚಾನ್ಸಸ್ ಇರುವಂಥದ್ದು. ನೆಕ್ಸ್ಟ್ ನಾವು ಹೋದರೆ 50 ಹುದ್ದೆಗಳಿರುವಂಥದ್ದು ಜೀವವಿಜ್ಞಾನಕ್ಕೆ, 50 ಹುದ್ದೆಯಲ್ಲಿ 58 ಜನ ಅರ್ಹತೆ ಪಡೆದಿದ್ದಾರೆ. ಸೊ ಎಲ್ರಿಗೂ ಸಹ ಅವಕಾಶ ಇದೆ, ಯಾರೆಲ್ಲ 65+ ತೆಗೆದಿದ್ದೀರಾ ನೀವೆಲ್ಲ ಜಾಬನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು. ಇನ್ನು 4 ಹುದ್ದೆ ಉರ್ದು ಮಾಧ್ಯಮದಲ್ಲಿದೆ, ಅದಕ್ಕೆ 2 ಜನ ಅರ್ಹತೆ ಪಡೆದಿದ್ದಾರೆ. ಸೊ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಇದು ನಾವು ಹೇಳ್ತಿರುವಂಥದ್ದು ಸಿರ್ಸಿ ಜಿಲ್ಲೆಗೆ ಸಂಬಂಧಪಟ್ಟಂತೆ. ಮುಂದಿನ ಜಿಲ್ಲೆ ಬಳ್ಳಾರಿ ಜಿಲ್ಲೆಯನ್ನು ಹೇಳ್ತಾ ಇದ್ದೀನಿ. ಯಾರೆಲ್ಲ ಬಳ್ಳಾರಿ ಜಿಲ್ಲೆಯನ್ನು ಬರ್ತಿದ್ದೀರಾ, ಬಳ್ಳಾರಿ ಜಿಲ್ಲೆಯ ಅಭ್ಯರ್ಥಿಗಳಿಗೆ ಈ ವಿಡಿಯೋ. ಸೊ ಬಳ್ಳಾರಿಯಲ್ಲಿ ಎಷ್ಟು ಜನ ಅಭ್ಯರ್ಥಿಗಳಿದ್ದಾರೆ, 2,317 ಅಭ್ಯರ್ಥಿಗಳಿದ್ದಾರೆ. ಸೊ 2,317 ಅಭ್ಯರ್ಥಿಗಳಲ್ಲಿ 60 ಅಭ್ಯರ್ಥಿಗಳು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟವರು. ಸೊ 207 ಜನ ಅಭ್ಯರ್ಥಿಗಳು ಅರ್ಹತೆಯನ್ನು ಪಡೆದುಕೊಂಡಿರುವಂಥದ್ದು. 60 ಹುದ್ದೆಗಳಿಗೆ 207 ಜನ ಕ್ಯಾಂಡಿಡೇಟು. ಯಾರೆಲ್ಲ 69 ತೆಗಿತೀರಾ, ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀವು ಗೇಮಲ್ಲಿ ಸೆಲೆಕ್ಷನ್ ಆಗ್ಬೋದು ಅನ್ನುವಂಥದ್ದು. ನೆಕ್ಸ್ಟು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ 180 ಹುದ್ದೆಗಳಿರುವಂಥದ್ದು ಗಣಿತ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ 180 ಹುದ್ದೆಗಳಿತ್ತು ಬಳ್ಳಾರಿಯಲ್ಲಿ. 974 ಜನ ಅರ್ಹತೆ ಪಡೆದಿದ್ದೀರಾ. ಸೊ ಬಳ್ಳಾರಿ ಜಿಲ್ಲೆಯಲ್ಲುವಂಥದ್ದು ಒಂದು ಎಚ್ ಕೆ ಜಿಲ್ಲೆಯಾಗಿರೋದ್ರಿಂದ ಎಚ್ ಕೆಯಲ್ಲಿ ಯಾರು ಬರ್ತೀರಾ ನೀವು 74+ ಅನ್ನು ಹೋಪ್ ಇಟ್ಕೊಳ್ಳಿ. ನಾನ್ ಎಚ್ ಕೆ ಕ್ಯಾಂಡಿಡೇಟ್ ಸಹ 73 or 74 ಸೇಮ್ ಕಟ್ ಆಫಲ್ಲಿ ನಿಲ್ಲುವಂತಹ ಚಾನ್ಸಸ್ ಇರುವಂಥದ್ದು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ. ನೆಕ್ಸ್ಟು ನಾವು ತೆಗೆದುಕೊಳ್ತಾ ಇದ್ವಿ ಬಳ್ಳಾರಿ ಜಿಲ್ಲೆಯ ಗಣಿತ ಮತ್ತು ವಿಜ್ಞಾನದ ವಿಷಯ. ಇಲ್ಲಿ 196 ಹುದ್ದೆಗಳಿಗೆ 137 ಅರ್ಹತೆ ಪಡೆದಿದ್ದೀರಾ. ಸೊ ಯಾರೆಲ್ಲ ಅದರಲ್ಲೂ ಎಚ್ ಕೆ ಕ್ಯಾಂಡಿಡೇಟ್ ಕಡಿಮೆ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಎಚ್ ಕೆ ಕ್ಯಾಂಡಿಡೇಟ್ ಯಾರಿದ್ದೀರಾ ನೀವೆಲ್ಲರೂ ಹುದ್ದೆಯನ್ನು ಪಡ್ಕೊಳ್ತೀರಾ. ನಾನ್ ಎಚ್ ಕೆ ಕ್ಯಾಂಡಿಡೇಟ್ಲಿ ಒಂದು ಸ್ವಲ್ಪ ಪೈಪೋಟಿ ಇದೆ. ಸೊ ಏನಿದ್ರು ಸಹ 67+ ಯಾರಿದ್ದೀರಾ ನೀವೆಲ್ಲ ಹೋಪನ್ನು ಇಟ್ಕೊಳ್ಬೋದು ಬಳ್ಳಾರಿಯಲ್ಲಿ. ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಬಳ್ಳಾರಿಯಲ್ಲಿ ಒಂದು ಜೀವವಿಜ್ಞಾನ ವಿಷಯ ಏನಿದೆ, ಆ ಜೀವವಿಜ್ಞಾನ ವಿಷಯ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ ಸಿಗುವಂಥದ್ದು ಬಳ್ಳಾರಿಯಲ್ಲಿ. ಏನು ಅಂದರೆ 87 ಹುದ್ದೆ ಇತ್ತು, 87ಕ್ಕೆ 63 ಜನ ಅರ್ಹತೆ ಪಡೆದಿದ್ದಾರೆ. ಇದರಲ್ಲೂ ಸಹ ಎಚ್ ಕೆ ಕ್ಯಾಂಡಿಡೇಟ್ ಯಾರಿದ್ದೀರಾ ನೀವೆಲ್ಲರೂ ಇನ್ನಾಗಿದ್ದೀರಾ ಅನ್ನುವಂಥ ಮಾಹಿತಿ ಇದೆ. ಸೊ ತುಂಬ ಕಡಿಮೆ ಎಚ್ ಕೆ ಕ್ಯಾಂಡಿಡೇಟ್ ಪಾಸ್ ಆಗಿರುವಂಥದ್ದು. ಸೊ ಎಚ್ ಕೆ ಕ್ಯಾಂಡಿಡೇಟ್ ಎಷ್ಟು ಜನ ಇದ್ದೀರಾ ನೀವೆಲ್ಲರಿಗೂ ಜಾಬ್ ತಗೊಳ್ಳುವಂಥ ಅವಕಾಶ ಹೆಚ್ಚಿದೆ. ನಾನ್ ಎಚ್ ಕೆ ಕ್ಯಾಂಡಿಡೇಟ್ಗೂ ಸಹ 65 ಮೇಲಿದ್ದರೂ ಸಹ ನಿಮಗೆ ಹುದ್ದೆ ಆಗುವಂಥದ್ದು. ಇದು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತ ಹೇಳೋದಾದರೆ. ನೆಕ್ಸ್ಟು ನಾವು ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ಹಲವಾರು ಜಿಲ್ಲೆಗಳಿವೆ, ಬೀದರ್, ಆಮೇಲೆ ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯನಗರ,
ಚಿಕ್ಕಮಗಳೂರು, ಚಿಕ್ಕ ಇದು ಚಾಮರಾಜನಗರ, ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ರಾಮನಗರ ಸೇರಿದಂತೆ ಇನ್ನೊಂದಿಷ್ಟು ಒಂದು 10 ಜಿಲ್ಲೆಗಳಿವೆ. ಆ 10 ಜಿಲ್ಲೆಗಳ ಬಗ್ಗೆ ಕಟ್ ಆಫ್ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ಸ್ನೇಹಿತರೆ. ಯಾರೆಲ್ಲ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು. ಈ ನಿಮ್ಮ ಸಪೋರ್ಟ್ಗೆ ನಾವು ತುಂಬ ಋಣಿಯಾಗಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ಫರ್ ವಿಡಿಯೋ.